ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಬಗ್ಗೆ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಬಂದಿದ್ದಾವೆ, ಆ ಎಲ್ಲ ಅಪ್ಡೇಟ್ಸ್ ಗಳು, ಅದರ ನಂತರ ಮಾರ್ಕೆಟ್ ರಿಯಾಕ್ಷನ್ ಎರಡನ್ನು ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು, ಜಸ್ಟ್ 15 points ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ. ಓಪನಿಂಗ್ ಚೆನ್ನಾಗಿತ್ತು, ಅದರ ನಂತರ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಮಧ್ಯಾಹ್ನದವರೆಗೂ, ಅದರ ನಂತರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಇಲ್ಲಿ ವೊಲಟೈಲ್ ಸೆಷನ್ ಅನ್ನು ನಾವು ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ವೊಲಟಿಲಿಟಿ ಇವತ್ತು ಕಂಡು ಬಂದಿದೆ ಅಂತ. ನೆಕ್ಸ್ಟ್ ನಿಫ್ಟಿ ನೋಡೋದಾದ್ರೆ, ನಿಫ್ಟಿ ಅಲ್ಲೂ ಕೂಡ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್, ಜಸ್ಟ್ 4 points ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿತ್ತು, ಮಧ್ಯಾಹ್ನದವರೆಗೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಬಟ್ ಕೊನೆಯಲ್ಲಿ ಡೌನ್ ಫಾಲ್ ಕಂಡು ಬಂತು. ಅಗೇನ್ ಇಲ್ಲೂ ಕೂಡ ಹೈಲಿ ವೊಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಇವತ್ತು ಕೂಡ ನಿಫ್ಟಿ ಆಲ್ ಟೈಮ್ ಹೈ ಅನ್ನ ಅಚೀವ್ ಮಾಡಿದೆ. ನೋಡಬಹುದು 22,297. ಹಾಗೆ ಇವತ್ತಿನ ಹೈ ಕೂಡ ನೋಡಬಹುದು 22,297. ಸೊ ಮತ್ತೊಂದು ಹೈ ಅಚೀವ್ ಮಾಡಿದ ನಂತರ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಆಲ್ಮೋಸ್ಟ್ ಬೇರೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಇದರಲ್ಲಿ ಮಿಡ್ ಕ್ಯಾಪ್ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನೋಡಬಹುದು ಮಿಡ್ ಕ್ಯಾಪ್ 50, ಹಾಗೆ ಮಿಡ್ ಕ್ಯಾಪ್ 100 ಕೂಡ ಪರವಾಗಿಲ್ಲ, ಸ್ಮಾಲ್ ಕ್ಯಾಪ್ 100 ಕೂಡ ಪರವಾಗಿಲ್ಲ, ಆ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇನ್ನುಳಿದಂತೆ ನೋಡಬಹುದು 500 ವರ್ಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಓವರ್ಆಲ್ ಕಂಡು ಬಂದಿದೆ. ಮಿಡ್ ಕ್ಯಾಪ್ 150 ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸ್ಮಾಲ್ ಕ್ಯಾಪ್ 400, ಮೈಕ್ರೋ ಕ್ಯಾಪ್, ಓವರ್ಆಲ್ ಇವುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ. ನೆಕ್ಸ್ಟ್ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಫೈನಾನ್ಶಿಯಲ್ ಸರ್ವಿಸಸ್ ಫ್ಲಾಟ್ ಇದೆ, FMCG ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂತಾನೆ ಹೇಳ್ಬೋದು, IT ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿ. ಸೊ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಮೆಟಲ್ ಡೌನ್ ಇದೆ ಸ್ವಲ್ಪ, ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, PSU ಬ್ಯಾಂಕ್ ಗಳು ಇವತ್ತು ಮೋರ್ ದನ್ 1% ಡೌನ್ ಆಗಿದೆ, ಪ್ರೈವೇಟ್ ಬ್ಯಾಂಕ್ ಗಳು ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ, ರಿಯಾಲ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಕನ್ಸ್ಯೂಮರ್ ಡ್ಯೂರಬಲ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಓವರ್ಆಲ್ ಹೇಳ್ಬೇಕಂತಂದ್ರೆ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು, ಅಂತ ದೊಡ್ಡ ಮೊಮೆಂಟಮ್ ಕಂಡು ಬರಲಿಲ್ಲ. ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದನ್ನ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ನಿನ್ನೆ ಎನ್ವಿಡಿಯಾ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ. ಇದು ಆಕ್ಚುಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ. ನೋಡಬಹುದು 16% ಅಪ್ಪಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ ಪರ್ಫಾರ್ಮೆನ್ಸ್. ಇದು ಇವತ್ತು ಪ್ರೀ ಮಾರ್ಕೆಟ್ ಅಲ್ಲೂ ಕೂಡ ಈಗಾಗಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ. AI ಅಲ್ಲಿ ಗ್ಲೋಬಲ್ ಲೆವೆಲ್ ಅಲ್ಲಿ ಲೀಡಿಂಗ್ ಕಂಪನಿ, ಕಂಪನಿಯ ರಿಸಲ್ಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು. ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ, ನೋಡಬಹುದು. ಹಾಗಾಗಿ ನಿನ್ನೆ IT ಸೆಕ್ಟರ್ ಕೂಡ ಶೈನ್ ಆಗಿತ್ತು, ನಮ್ಮ IT ಸೆಕ್ಟರ್ ಕೂಡ ಕೊನೆ ಮೂಮೆಂಟ್ ಅಲ್ಲಿ. ಸೊ ಇಲ್ಲೂ ಕೂಡ ನೋಡಬಹುದು AI ಫ್ಯೂಯಲ್ಡ್ ಬಂಪರ್ ಅರ್ನಿಂಗ್ 16% ರ್ಯಾಲಿ. ಅಂದ್ರೆ AI ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳ ಕಡೆ ನೀವು ಗಮನ ಕೊಡಬಹುದು, ಯಾಕಂದ್ರೆ ಇದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಈಗ ಸಿಗ್ತಿದೆ. ನಾವು ಹಿಂದೆನೆ ಒಂದು ವಿಡಿಯೋ ಮಾಡಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡೋಣ ಮತ್ತೆ ಕೂಡ ಈ ವೀಕೆಂಡ್ ಅಲ್ಲಿ ಇನ್ನೊಂದಷ್ಟು ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ AI ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು. ನೆಕ್ಸ್ಟ್ ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಜಿಯೋ ಫೈನಾನ್ಶಿಯಲ್ ಸರ್ವಿಸಸ್ ಇವತ್ತು 10.5% ರ್ಯಾಲಿ ಕಂಡು ಬಂದಿದೆ. ನಿನ್ನೆ ಕೂಡ ಕವರ್ ಮಾಡಿದ್ದು, ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಕೂಡ ಕಂಡು ಬಂದಿತ್ತು. ತುಂಬಾ ಪ್ರಶ್ನೆಗಳು ಈ ಸ್ಟಾಕ್ ಬಗ್ಗೆ ಬರ್ತಾ ಇರುತ್ತೆ. ಸೊ ಒಳ್ಳೆ ಸ್ಟಾಕ್, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಕಂಪನಿ ಈಗ ತಾನೇ ಬಿಸ್ನೆಸ್ ಅನ್ನ ಶುರು ಮಾಡ್ಲಿಕ್ಕೆ ಹೋಗ್ತಾ ಇದೆ. ಒಂದು ಸೆಗ್ಮೆಂಟ್ ಅಂತೂ ಈಗಾಗಲೇ ವರ್ಕ್ ಮಾಡ್ತಿದೆ, NBFC. ಇನ್ನುಳಿದಂತೆ ಹೊಸ ಆರ್ಮ್ ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ, ಅವೆಲ್ಲನೂ ಕೂಡ ಒಳ್ಳೆ ಬಿಸ್ನೆಸ್ ಅನ್ನ ಶುರು ಮಾಡಿದೆ. ಇವಾಗ ಈ ಕಂಪನಿಗೆ ಇನ್ನೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಜೊತೆಗೆ ಇವತ್ತು 2,00,000 crore ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ಕ್ರಾಸ್ ಮಾಡಿದ್ದು. ಸೊ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ ಸೇಮ್ ಪೇರೆಂಟ್ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್, ಇಲ್ಲೂ ಕೂಡ ನೋಡಬಹುದು 0.78% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು. ಸೊ ಇದು ಕೂಡ ಮೋರ್ ದನ್ 20 lakh ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ. ಸೊಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಸೋನಾ BLW ಅಥವಾ ಸೋನಾ ಕಾಮ್ಸ್, ಇವತ್ತು ನೋಡಬಹುದು ಆಲ್ಮೋಸ್ಟ್ 6% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ, ಅದೇನಂತಂದ್ರೆ ನೀವು ಇಲ್ಲಿ ನೋಡಬಹುದು ಸೋನಾ ಕಾಮ್ಸ್ಟಾರ್ ಗೆಟ್ಸ್ ಸರ್ಟಿಫಿಕೇಶನ್ ಅಂಡರ್ ಆಟೋ PLI ಸ್ಕೀಮ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್, ಸರ್ಕಾರದಿಂದ ಸಿಗುವಂತ ಸ್ಕೀಮ್ ಇದು. ಅದರ ಸರ್ಟಿಫಿಕೇಶನ್ ಕೂಡ ಕಂಪನಿಗೆ ಸಿಕ್ಕಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅಂಡರ್ ದಿಸ್ ಸ್ಕೀಮ್ ಕಂಪನಿಗಳಿಗೆ ಕೆಲವೊಂದು ಬೆನಿಫಿಟ್ ಅನ್ನ ಕೊಡುತ್ತೆ ಸರ್ಕಾರ. ಫಾರ್ ಎಕ್ಸಾಂಪಲ್, EV ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡೋದು, ಅಂದ್ರೆ ಅವುಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ರೀತಿಯ ಸ್ಕೀಮ್ ಅನ್ನ ನಮ್ಮ ಸರ್ಕಾರ ಸಾಕಷ್ಟು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ತಂದಿದೆ. ಅದರಲ್ಲಿ ಆಟೋ ಸೆಕ್ಟರ್ ಮೊದಲ ಕಂಪನಿ ಆಗಿದೆ ಸೋನಾ ಕಾಮ್ಸ್ಟಾರ್. ಇಲ್ಲೂ ಕೂಡ ನೋಡಬಹುದು ಸೋನಾ BLW ಬಿಕಮ್ಸ್ ಫಸ್ಟ್ ಆಟೋ ಎನ್ಸಿಲರಿ ಕಂಪನಿ ಟು ರಿಸೀವ್ ಸರ್ಟಿಫಿಕೇಶನ್. ಅಂದ್ರೆ ಆಟೋ ಎನ್ಸಿಲರೀಸ್, ಆಟೋ ಸ್ಪೇರ್ ಪಾರ್ಟ್ಸ್ ಏನಿದೆ ಅದರಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಲ್ಲಿ ಇದು ಮೊದಲನೇದಾಗಿದೆ.
ಯಾಕಂದ್ರೆ ಆಟೋ ಕಂಪನಿಗಳು ಅಂತಂದ್ರೆ ಒಲೆಕ್ಟ್ರಾ, JBM ಆಟೋ ಇವೆಲ್ಲನೂ ಕೂಡ ಅದರಲ್ಲೇ ಬರುತ್ತೆ. ಅವುಗಳಿಗೆ ಈಗಾಗಲೇ ಸಿಕ್ಕಿದೆ ಎಲೆಕ್ಟ್ರಿಕ್ ವೆಹಿಕಲ್ ಕೆಲಸ ಮಾಡೋದಕ್ಕೆ. ಸೊ ಇದು ಎನ್ಸಿಲರೀಸ್ ಅಲ್ಲಿ ಮೊದಲನೇ ಕಂಪನಿ ಆಗುತ್ತೆ. ನೆಕ್ಸ್ಟ್ ವೊಡಾಫೋನ್ ಐಡಿಯಾ, ಇವತ್ತು ನೋಡಬಹುದು 7.5% ರ್ಯಾಲಿ ಕಂಡು ಬಂದಿದೆ. ಯಾಕಂದ್ರೆ ನಿನ್ನೆ ಇದ್ರ ಬಗ್ಗೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದು ಫಂಡ್ ರೈಸಿಂಗ್ ಬಗ್ಗೆ. ಸೊ ಬೋರ್ಡ್ ಡಿಸಿಷನ್ ತಗೊಂಡಿದ್ದು ಫಂಡ್ ರೈಸ್ ಬಗ್ಗೆ. ಸೊ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿ ಕಂಡು ಬಂದಿದೆ. ಇದಕ್ಕೆ ಫಂಡ್ ರೈಸ್ ಮಾಡುವಂತ ಅವಶ್ಯಕತೆ ಖಂಡಿತ ಇದೆ. ಫಂಡ್ ರೈಸ್ ಮಾಡುದು ಅಂತಂದ್ರೆ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡಬಹುದು, ಅಂದ್ರೆ ಇರುವಂತ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡಬಹುದು ಅನ್ನೋ ಕಾರಣಕ್ಕೆ. ಸೊ ಸದ್ಯಕ್ಕೆ ಸ್ಟ್ರಗಲ್ ಮಾಡ್ತಿರುವಂತ ಕಂಪನಿ, ನಾನಂತೂ ಇದರಲ್ಲಿ ಬರುವಂತ ರ್ಯಾಲಿಯನ್ನು ನೋಡಿ ಖಂಡಿತ ಡಿಸಿಷನ್ ತಗೊಳ್ಳೋದಿಲ್ಲ. ಕಂಪನಿಯ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕು. ಸೊ ಬಿಸ್ನೆಸ್ ಇಂಪ್ರೂವ್ ಆಯ್ತರ ಅವಾಗ ನಾವು ಯೋಚನೆ ಮಾಡಬಹುದು. ಆಸ್ ಆಫ್ ನಾ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ತೀನಿ. ನಿಮ್ಗೆ ಏನನ್ಸುತ್ತೋ ಅದನ್ನ ನೀವು ಮಾಡಬಹುದು. ಜೊತೆಗೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂತು ಅಂತ ಇನ್ನೊಂದು ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿ ಕಂಡು ಬಂತು ನೋಡಬಹುದು. 7% ರ್ಯಾಲಿ ಕಂಡು ಬಂದಿದೆ ಇಂಡಸ್ ಟವರ್ಸ್ ಅಲ್ಲಿ. ಕಾರಣ ಇಂಡಸ್ ಟವರ್ಸ್ ನ ದುಡ್ಡು ವೊಡಾಫೋನ್ ಐಡಿಯಾದಲ್ಲಿ ತಗಲಾಕೊಂಡಿದೆ. ಅಂದ್ರೆ ಇವರು ಟವರ್ಸ್ ಪ್ರೊವೈಡ್ ಮಾಡುವಂತ ಕೆಲಸ ಮಾಡ್ತಾರೆ, ಅವ್ರಗಳಿಗೆ ಡ್ಯೂಸ್ ಅನ್ನ ಪೇ ಮಾಡಿಲ್ಲ, ಅಷ್ಟೊಂದು ಡ್ಯೂಸ್ ಅನ್ನ ಉಳಿಸಿಕೊಂಡಿದೆ. ಹಾಗಾಗಿನೇ ಕಂಪನಿಯ ಬಿಸ್ನೆಸ್ ಕಷ್ಟ ಆಗ್ತಾ ಇರೋ ವೊಡಾಫೋನ್ ಐಡಿಯಾದ ಇದ್ರದಲ್ಲ. ಇದು ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಅಲ್ಲ. ಸ್ಟಿಲ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ತುಂಬಾ ಜನ ಏನಂದ್ಕೊಳ್ತಾರೆ ಟವರ್ಸ್ ಅಲ್ಲಿ ಕೆಲಸ ಮಾಡೋದಂತಂದ್ರೆ ಟವರ್ಸ್ ಬೇಕೇ ಬೇಕಲ್ಲ ಅಂತ ಥಿಂಕ್ ಮಾಡ್ಬಿಟ್ಟು ಸಡನ್ ಆಗಿ ಜಂಪ್ ಆಗ್ಬಿಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ಸಾಕಷ್ಟು ವಿಷಯನ ತಿಳ್ಕೊಳ್ಬೇಕಾಗುತ್ತೆ. ಒನ್ ಇಯರ್ ಅಲ್ಲಿ 40% ರಿಟರ್ನ್ಸ್ ಇದೆ, ಬಟ್ 5 ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿ 4% ಇದೆ ಜಸ್ಟ್. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ. ಸೊ ಇಲ್ಲಿ ನೋಡಬಹುದು 2021 ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್. ಈಗ ಸ್ವಲ್ಪ ರಿಕವರಿ ಆಗೋ ಲಕ್ಷಣ ತೋರಿಸ್ತಾ ಇದೆ, ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಇದು ಅಂತ. ವೊಡಾಫೋನ್ ಐಡಿಯಾ ಫಂಡ್ ರೈಸ್ ಮಾಡಿದ್ರೆ ಸೊ ಅದರಲ್ಲಿ ನಮ್ಮ ಸಾಲವನ್ನ ಸ್ವಲ್ಪ ತೀರಿಸಬಹುದು ಅನ್ನೋ ಆಶಾ ಭಾವನೆಯಿಂದ ಇವತ್ತು ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ. ಸೊ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಂಪನಿಯ ಫಂಡ್ ರೈಸ್ ಅಂತ ನೋಡೋಣ. ನೆಕ್ಸ್ಟ್ ದಿಲೀಪ್ ಬಿಲ್ಡ್ಕಾನ್, ಇವತ್ತು 1.5% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ನೋಡಬಹುದು. PWO ಡಿಪಾರ್ಟ್ಮೆಂಟ್ ಅಲ್ಲಿ ಗೋವಾ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಂಪನಿ. ಸೊ ನ್ಯೂಸ್ ಬಂದಿತ್ತು ಪಾಸಿಟಿವ್ ನ್ಯೂಸ್ ಆಗಿತ್ತು, ಬಟ್ ಓಪನಿಂಗ್ ಪಾಸಿಟಿವ್ ಇದ್ದದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲಿಲ್ಲ, ಡೌನ್ ಕೂಡ ಆಯ್ತು ಸ್ಟಾಕ್. ನೆಕ್ಸ್ಟ್ ಹಾಕಿ ಬರೋದಾದ್ರೆ ಐಟಿಸಿ, ಐಟಿಸಿ ನಲ್ಲಿ ಇವತ್ತು 0.86% ಡೌನ್ ಫಾಲ್ ಕಂಡು ಬಂದಿದೆ. ಹಾಗೆ ಐಟಿಸಿಗೆ ಸಂಬಂಧಪಟ್ಟಂತೆ ಎರಡು ಸ್ಟಾಕ್ಗಳು ಅಂದ್ರೆ ಐಟಿಸಿ ಹಾಗೆ ಪ್ರತಾಪ್ ಸ್ನಾಕ್ಸ್ ಎರಡು ಕೂಡ ಸುದ್ದಿಯಲ್ಲಿದ್ದು. ಕಾರಣ ನಿನ್ನೆ ಒಂದು ನ್ಯೂಸ್ ಬಂದಿತ್ತು, ನಾನು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ. ಕಂಪನಿಯ ಅನೌನ್ಸ್ಮೆಂಟ್ ಅನ್ನ ಚೆಕ್ ಮಾಡಿ ಇದು ನಿಜನಾ ಅಥವಾ ಕ್ಲಾರಿಫಿಕೇಶನ್ ಕಂಪನಿಗಳ ಕಡೆಯಿಂದ ಬಂದಿದೆಯಾ ಅಂತ ಚೆಕ್ ಮಾಡಿ ಅಂತ ಹೇಳಿದೆ. ಫೈನಲಿ ಕ್ಲಾರಿಫಿಕೇಶನ್ ಬಂದಿದೆ ಪ್ರತಾಪ್ ಸ್ನಾಕ್ಸ್ ಇಂದ. ಇವತ್ತು ಆ ಕ್ಲಾರಿಫಿಕೇಶನ್ ಬಂದ ಮೇಲೆ 6% ಡೌನ್ ಕೂಡ ಆಗಿದೆ ಸ್ಟಾಕ್ ನೋಡಬಹುದು. ಪ್ರತಾಪ್ ಸ್ನಾಕ್ಸ್ ಇಶ್ಯೂಸ್ ಕ್ಲಾರಿಫಿಕೇಶನ್, ಎಲ್ಲೋ ಡೈಮಂಡ್ ಪೇರೆಂಟ್ ನಾಟ್ ಇನ್ ನೆಗೋಷಿಯೇಷನ್ ವಿತ್ ಐಟಿಸಿ ಮುಂದಕ್ಕೆ. ಸೊ ಇದೇ ನ್ಯೂಸ್ ನ ಕಾರಣಕ್ಕೆ ನಿನ್ನೆ 14% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಇವತ್ತು ಆ ನ್ಯೂಸ್ ಸುಳ್ಳು ಅಂತ ಬಂದು 6% ಡೌನ್ ಆಯ್ತು. ಅಂದ್ರೆ ಯಾವುದೇ ನೆಗೋಸಿಯೇಷನ್ ನಾವು ಮಾಡ್ತಿಲ್ಲ, ಆ ತರದ ಟಾಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಅನ್ನ ಪ್ರತಾಪ್ ಸ್ನಾಕ್ಸ್ ಕೊಟ್ಟಿದೆ ಅಂದ್ರೆ ಕಂಪನಿ ಕಡೆಯಿಂದ. ಹಾಗಾಗಿ ಸ್ಟಾಕ್ ಅಲ್ಲಿ ಇವತ್ತು ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿತ್ತು. ಅದಕ್ಕೆ ಜಸ್ಟ್ ನ್ಯೂಸ್ ಅನ್ನ ನೋಡಿ ಖಂಡಿತ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಾರ್ದು. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಬೇಕು. ನ್ಯೂಸ್ ಬರುತ್ತೆ ಹೋಗುತ್ತೆ, ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತವು, ಅದು ನೆಗೆಟಿವ್ ಆದ್ರೂ ಸರಿ ಪಾಸಿಟಿವ್ ಆದ್ರೂ ಸರಿ. ಬಟ್ ಲಾಂಗ್ ರನ್ ಅಲ್ಲಿ ಇಂಪ್ಯಾಕ್ಟ್ ಮಾಡೋದು ಕಂಪನಿಯ ಬಿಸ್ನೆಸ್. ಸೊ ಕಂಪನಿ ಬಿಸ್ನೆಸ್ ಅನ್ನ ನಾವು ನೋಡಬೇಕು. ಹಾಗೆ ನೀವು ಇಲ್ಲಿ ನೋಡಬಹುದು 6% ಡೌನ್ ಫಾಲ್ ಕಂಡು ಬಂತು, ನಿನ್ನೆ 14% ರ್ಯಾಲಿ ಕಂಡು ಬಂದಿತ್ತು. ಅದೇ ನಾವು ಐಟಿಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿನ್ನೆ ಅರೌಂಡ್ 2% ಏನೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು 1% ಡೌನ್ ಆಗಿದೆ. ನಾವು ಯಾವ್ದಾದ್ರು ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನ ತಗೊಳಕ್ ಟ್ರೈ ಮಾಡ್ತಿದೆ ಅಂತಂದ್ರೆ ತಗೊಳ್ತಿರುವಂತ ಕಂಪನಿಯನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಐಟಿಸಿ ಪ್ರತಾಪ್ ಸ್ನಾಕ್ಸ್ ಅಲ್ಲಿ ಹೋಲ್ಡಿಂಗ್ ತಗೊಳುತ್ತೆ ಅಥವಾ ಪ್ರತಾಪ್ ಸ್ನಾಕ್ಸ್ ಅನ್ನೇ ತಗೊಳುತ್ತೆ ಅಂತ ನಾವು ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಇರುತ್ತೆ. ಯಾಕೆಂದ್ರೆ ಇನ್ ಕೇಸ್ ಆ ನೆಗೋಸಿಯೇಷನ್ ಫೇಲ್ಯೂರ್ ಆದ್ರೆ, ಫಾರ್ ಎಕ್ಸಾಂಪಲ್ ಇತ್ತೀಚಿನ ಫೇಮಸ್ ಜಿ ಎಂಟರ್ಟೈನ್ಮೆಂಟ್ ಅಂಡ್ ಸೋನಿ ಎರಡು ಮರ್ಜರ್ ಏನಾಯ್ತು, ಸೊ ಆ ರೀತಿ ಏನಾದ್ರು ನ್ಯೂಸ್ ಗಳು ಬಂದ್ರೆ ಇಮಿಡಿಯೇಟ್ಲಿ ಅಂತ ಸ್ಟಾಕ್ ಗಳು ಕ್ರಾಶ್ ಆಗ್ತವೆ. ಸೊ ಆದ್ರೆ ನಾವು ಯಾವ ಕಂಪನಿ ಬೈ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಪೇರೆಂಟ್ ಕಂಪನಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ, ಸೊ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಅದು ಸೇಫ್ ಇರುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಐಟಿಸಿ ನಲ್ಲಿ ಇನ್ವೆಸ್ಟ್ ಮಾಡೋದು ಸೇಫ್ ಆಗುತ್ತೆ ಓವರ್ ಪ್ರತಾಪ್ ಸ್ನಾಕ್ಸ್. ಯಾಕಂದ್ರೆ ಇದೊಂದು ಸಣ್ಣ ಕಂಪನಿ, ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು, 2700 crore ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ. ಹಾಗಂತ ಇದು ಸರಿ ಇಲ್ಲ ಅಂತಲ್ಲ, ಚೆನ್ನಾಗಿರಬಹುದು, ಬಟ್ ನಾವು ಪೇರೆಂಟ್ ಕಂಪನಿ ಕಾನ್ಸಂಟ್ರೇಟ್ ಮಾಡೋದು ಸೇಫ್ ಇರುತ್ತೆ, ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗುತ್ತೆ. ಇನ್ ಕೇಸ್ ಡೀಲ್ ಗಳೇನಾದ್ರೂ ಫೇಲ್ಯೂರ್ ಆದ ಅಂತ ಸಮಯದಲ್ಲಿ ನಮ್ಗೆ ಹೆಚ್ಚು ಲಾಸ್ ಆಗುವಂತ ಚಾನ್ಸ್ ಇರೋದಿಲ್ಲ. ನೆಕ್ಸ್ಟ್ ಒಲೆಕ್ಟ್ರಾ ಗ್ರೀನ್ ಟೆಕ್, ಇವತ್ತು ನೋಡಬಹುದು 2.76% ಡೌನ್ ಫಾಲ್ ಕಂಡು ಬಂದಿದೆ. ನಿನ್ನೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂತು, ಅದರ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿತ್ತು. ನ್ಯೂಸ್ ಬಂದ ಮೇಲೆ 2400 ಬಸ್ಸಸ್ ಆರ್ಡರ್ ಸಿಕ್ಕಿದೆ ಅನ್ನೋಂತ ನ್ಯೂಸ್ ಬಂದ ಮೇಲೆ ಅರೌಂಡ್ ನಿನ್ನೆ ಹೈಯಿಂದ 5% ಗಿಂತ ಜಾಸ್ತಿ ಡೌನ್ ಆಗಿತ್ತು. ಬಟ್ ಸ್ಟಿಲ್ ಅರೌಂಡ್ 2-3% ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇವತ್ತು ಅರೌಂಡ್ ಸೇಮ್ 3% ಅಂತ ಡೌನ್ ಫಾಲ್ ಕಂಡು ಬಂದಿದೆ. ಇವೆಲ್ಲ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ, ಅದಕ್ಕೆಲ್ಲ ಏನು ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ ಜನ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು 0.33% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಮೊನ್ನೆ ತಾನೇ ಲಿಸ್ಟ್ ಆದಂತಹ ಕಂಪನಿ, ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಚೆನ್ನಾಗಿದೆ, ಇನ್ಲೈನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ತುಂಬಾ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ಸ್ ಅಲ್ಲ ಅಥವಾ ನೆಗೆಟಿವ್ ಅಲ್ಲ, ಸೊ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ, ಇಂಪ್ರೂವ್ಮೆಂಟ್ಸ್ ಇದೆ, ಇನ್ಲೈನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಸ್ಟಾಕ್ ಅಲ್ಲಿ. ಹಾಗಾಗಿ ದೊಡ್ಡ ಮಟ್ಟದ ರಿಯಾಕ್ಷನ್ ಏನು ಕಂಡು ಬಂದಿಲ್ಲ ನಂಬರ್ ನಂತರ. ನೆಕ್ಸ್ಟ್ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಇವತ್ತು 2% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕಂಪನಿ ಕಂಪನಿಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಇಸ್ರೋ ಜೊತೆ ನಾವು ಸ್ಪೇಸ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ವರ್ಕ್ ಮಾಡ್ತಿದೀವಿ ಅನ್ನೋ ಅಂತ ಸ್ಟೇಟ್ಮೆಂಟ್ ಬಂದಿದೆ. ಆ ಸ್ಟೇಟ್ಮೆಂಟ್ಗೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹೇಗೆ ಸೋಲಾರ್ ಇಂಡಸ್ಟ್ರೀಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೋ ಅದೇ ರೀತಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಜನ್ಸಾಲ್ ಇಂಜಿನಿಯರಿಂಗ್ ಇವತ್ತು 4% ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಕಂಪನಿಯಿಂದ ಬಂದಿರುವಂತ ಒಂದು ಅಪ್ಡೇಟ್. ಅಪ್ಡೇಟ್ ಏನಂತಂದ್ರೆ ಕಂಪನಿ ರೆವಿನ್ಯೂ ಗೈಡೆನ್ಸ್ ಅನ್ನ ಕಡಿಮೆ ಮಾಡಿದೆ, 1.5 ಸಾವಿರ ಕೋಟಿಯಿಂದ 1,000 ಕೋಟಿಗೆ ಇಳಿಸಿದೆ ನೆಕ್ಸ್ಟ್ ಇಯರ್ ರೆವಿನ್ಯೂ ಗೈಡೆನ್ಸ್ ಅನ್ನ. ಸೊ ಹಾಗಾಗಿ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರಿಳಿತಗಳಿರುತ್ತೆ, ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ರೆವಿನ್ಯೂ ಬರುವಂತ ಚಾನ್ಸಸ್ ಕಡಿಮೆ ಅಂತ ರೆವಿನ್ಯೂ ಗೈಡೆನ್ಸ್ ಕಡಿಮೆ ಮಾಡಿದೆ. ನೋಡೋಣ ಮುಂದಿನ ದಿನಗಳ ಕಂಪನಿಯ ನಂಬರ್ಸ್ ಬಂದಾಗ. ಅಬ್ವಿಯಸ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಅಂತಂದ್ರೆ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ, ಹಾಗಾಗಿ ಮುಂಚೆನೆ ಹೇಳಿದ್ದಾರೆ ಕೂಡ. ಇದು ಆಕ್ಚುಲಿ ಒಳ್ಳೇದು, ಯಾಕೆಂತಂದ್ರೆ ಬಂದಾಗ ಗೊತ್ತಾಗೋದಕ್ಕಿಂತ ಮುಂಚೆನೆ ಕಂಪನಿ ಹೇಳಿದಾಗ ಅದನ್ನ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ತಗೊಳುತ್ತೆ. ಹಾಗಾದ್ರೆ ಯಾಕೆ ನೆಗೆಟಿವ್ ರಿಯಾಕ್ಟ್ ಮಾಡ್ತದೆ ಅಂತ ಕೇಳ್ಬೇಡಿ. ಇದರಾಗಿ ನೆಗೆಟಿವ್ ನ್ಯೂಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದು. ಆದ್ರೆ ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಕಂಪನಿ ನಂಬರ್ಸ್ ಬಂದಾಗ ಅಲ್ಲೇನಾದ್ರೂ ಡೌನ್ ಫಾಲ್ ಇದ್ದಾಗ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗೋದಿಲ್ಲ ಆಗ ಸ್ಟಾಕ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಈ ನ್ಯೂಸ್ ಅನ್ನ ಹೇಳದೇ ಇತ್ತು ಅನ್ಕೊಳ್ಳಿ ಕಂಪನಿ, ರಿಸಲ್ಟ್ ಬಂದಾಗ ಅಬ್ವಿಯಸ್ಲಿ ಡೌನ್ ಇರುತ್ತೆ. ಸೊ ಡೌನ್ ಇದ್ದಾಗ ಇಲ್ಲಿ ಇವತ್ತು 4% ಡೌನ್ ಆಗೋ ಬದಲಿಗೆ ಅಲ್ಲಿ 8% ಆಗ್ಬಹುದು ಅಂತ ಚಾನ್ಸಸ್ ಇರುತ್ತೆ. ಆದ್ರೆ ಈ ರೀತಿ ಮೊದಲೇ ಹೇಳಿದಾಗ ಇಲ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಸೊ ಆಗ 2-3% ಡೌನ್ ಆಗ್ಬಹುದು ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡಬಹುದು. ಯಾಕಂದ್ರೆ ಆಗ್ಲೇ ಒಂದು ಐಡಿಯಾ ಇರುತ್ತೆ ಕಂಪನಿ ನಂಬರ್ಸ್ ಬಗ್ಗೆ ಮಾರ್ಕೆಟ್ ಗೆ. ಹಾಗಾಗಿ ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ನಂಬರ್ಸ್ ಬಂದಾಗ ಇರೋದಿಲ್ಲ, ಈ ರೀತಿ ಮುಂಚೆನೆ ಹೇಳಿದ್ದಾಗ. ಸೊ ಹಾಗಾಗಿ ಅದು ಆಕ್ಚುಲಿ ಒಳ್ಳೇದಂತ ಹೇಳ್ಬೋದು, ಒಳ್ಳೆ ಮ್ಯಾನೇಜ್ಮೆಂಟ್ ನ ಲಕ್ಷಣಗಳಾಗುತ್ತೆ. ನೆಕ್ಸ್ಟ್ ಸರ್ವೋಟೆಕ್ ಪವರ್ ಇವತ್ತು 4.5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಕಾರಣ ಕಂಪನಿಗೆ 102 ಕೋಟಿ ಆರ್ಡರ್ ಸಿಕ್ಕಿದೆ ಎಚ್ ಪಿ ಸಿ ಅಲ್ಲಿಂದ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಲಿಮಿಟೆಡ್ ಇಲ್ಲಿಂದ 102 ಕೋಟಿ ಆರ್ಡರ್ ಸಿಕ್ಕಿದೆ. ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ನಾನು ಮಾಡಿದೀನಿ. ಜೊತೆಗೆ ಆಗ ಸ್ವಲ್ಪ ಕ್ವಾಂಟಿಟಿಯನ್ನು ಕೂಡ ನಾನು ಬೈ ಮಾಡಿದೀನಿ ಸ್ಟಾಕ್ ಅಲ್ಲಿ, ಮೇ ಬಿ ಅರೌಂಡ್ 1-1.5 ತಿಂಗಳಿಂದ ಅನ್ಸುತ್ತೆ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿರೋದು. ಇನ್ ಕೇಸ್ ನಾವು 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 11-12% ಇದೆ, 1 ಮಂತ್ಲ್ಲೂ ಕೂಡ 21% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ನಾನು ಇನ್ವೆಸ್ಟ್ ಮಾಡಿದೆ ಅಂತ ಆಗ್ಲಿ ಅಥವಾ ರ್ಯಾಲಿ ಬಂತು ಆಗ್ಲಿ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಕಾರಣ ಆಗಬಾರದು. ನೀವು ಕೂಡ ಸ್ಟಡಿ ಮಾಡಿ ಕಂಪನಿಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಒಂದ್ಸಲ ನೋಡಿ, ಅದರಲ್ಲಿರುವಂತಹ ಪಾಸಿಟಿವ್ಸ್ ಅನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ, ಜೊತೆಗೆ ನೆಗೆಟಿವ್ಸ್ ಅನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದರ ನಂತರ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಇವಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ, ಜೊತೆಗೆ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ. ಎರಡು ಕಡೆ ಕೂಡ ಕೆಲಸ ಮಾಡುವಂತಹ ಕಂಪನಿ. ಆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 400% ಆಲ್ಮೋಸ್ಟ್ 5 ಇಯರ್ಸ್ ಅಲ್ಲಿ ಮಾಡಬಹುದು. ಭರ್ಜರಿ ರ್ಯಾಲಿ ಈಗಾಗಲೇ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಬಟ್ ರಿಸ್ಕಿ ಕಂಪನಿ, 2,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಜೊತೆಗೆ ಪಿಇ ಕೂಡ ಹೈ ಇದೆ ನೋಡಬಹುದು. ಇದೆಲ್ಲನೂ ಕೂಡ ನೋಡಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ನೆಕ್ಸ್ಟ್ ಅಸ್ಟ್ರಲ್. ಅಸ್ಟ್ರಲ್ ಅಲ್ಲಿ ಇವತ್ತು 5.5% ರ್ಯಾಲಿ ಕಂಡು ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಇದಕ್ಕೆ ಯಾವುದೇ ರೀತಿಯ ನ್ಯೂಸ್ ಏನು ನನಗೆ ಸಿಗ್ಲಿಲ್ಲ. ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಒಳ್ಳೆ ಸ್ಟಾಕ್ ಗಳು ಇವತ್ತಲ್ಲ ನಾಳೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತವೆ, ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಗೆ ಇರಬೇಕು ಅಷ್ಟೇ. ಇವತ್ತು ಅಸ್ಟ್ರಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ನೆಕ್ಸ್ಟ್ ಜಯಪ್ರಕಾಶ್ ಅಸೋಸಿಯೇಟ್ಸ್, ಇದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು 5% ಲೋಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಒಂದು ರಿಸ್ಕಿ ಕಂಪನಿ ನೋಡಬಹುದು, 5,900 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 182% ಪಾಸಿಟಿವ್ ಇದೆ. 5 ಇಯರ್ಸ್ ಅಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಾಣುತ್ತೆ. ಆದ್ರೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ. ತುಂಬಾ ಜನ ಇದನ್ನ ನೋಡೋದೇ ಇಲ್ಲ, ಲಾಸ್ಟ್ 1 ಇಯರ್ ಅಲ್ಲಿ ಅಥವಾ 6 ತಿಂಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಜಂಪ್ ಅಂತಾರೆ. ಸೊ ರಿಸ್ಕಿ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅದರ ನಂತರ ನಿಮ್ಗೆ ಇಷ್ಟ ಆದ್ರೆ ಡಿಸಿಷನ್ ತಗೊಳ್ಳಿ. ನನ್ನ ಪ್ರಕಾರ ಹೈಲಿ ರಿಸ್ಕ್ ಜಾಸ್ತಿ ಇರುವಂತಹ ಕಂಪನಿ ನಾನಂತೂ ಅವಾಯ್ಡ್ ಮಾಡ್ತೀನಿ. ನೀವೇನ್ ಮಾಡ್ತೀರಿ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.